ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 16 ನೂತನ ಸೃಷ್ಟಿಯ ಪ್ರಸ್ತುತ ಪಾರಂಪರೆಯ ಬಾಧ್ಯತೆಗಳು ಪುಟ 366. ಈ ಕಳ್ಳನಿಗೆ ಯೇಸುವಿನ ಬಗ್ಗೆ ಸರಿಯಾದ ಮತ್ತು ನಿರ್ದಿಷ್ಟವಾದ ಕಲ್ಪನೆ ಇತ್ತೆಂದು ನಾವು ಊಹಿಸಲಾಗದು. ಕೇವಲ ಮನಸ್ಸಿನಲ್ಲಿದ್ದದ್ದೇ ಹೊರತು ಹೆಚ್ಚೇನಿಲ್ಲ. ಆತನು ಸದ್ಯದಲ್ಲಿಯೇ ಮರಣವನ್ನಪ್ಪುತ್ತಾನೆ. ನಿರೀಕ್ಷೆಯ ಒಂದು ಹುಲ್ಲುಕಡ್ಡಿ ಏನೂ ಇಲ್ಲದಿರುವುದಕ್ಕಿಂತ ಎಷ್ಟೋ ವಾಸಿ. ಇದಕ್ಕಿಂತ ಹೆಚ್ಚಿನ ಗಣ್ಯತೆ ನೀಡುವುದು ಎಲ್ಲ ಅಪೋಸ್ತಲರುಗಳ ಮತ್ತು ಭಕ್ತಜನರಿಗಿಂತ ಮುಂದಾಗಿ ಅವನಿಗೆ ವಿಶ್ವಾಸ ಸ್ಥಾನವನ್ನು ನೀಡಿದಂತಾಗುವುದು. ಯೇಸುವಿನ ಹಿಂಬಾಲಕರೆಲ್ಲರೂ ಆ ಸಮಯದಲ್ಲಿ ಪಲಾಯನ ಮಾಡಿದ್ದಾರೆ, ದಿಗಿಲುಗೊಂಡಿದ್ದಾರೆ. 3 ದಿನಗಳ ನಂತರ ಇವರುಗಳು, ನಾವಾದರೂ ಇಸ್ರಾಯೇಲ್ ಜನರನ್ನು ಬಿಡಿಸತಕ್ಕವನು ಈತನೇ ಎಂದು ನಿರೀಕ್ಷಿಸಿಕೊಂಡಿದ್ದೆವು. ಲೂಕ 24:21 ಎಂದು ಹೇಳುತ್ತಾರೆ. ಆತನ ಭಿನ್ನಹದ ಅಭಿಪ್ರಾಯದ ಬಗ್ಗೆ ನಮಗೆ ಯಾವುದೇ ಅನುಮಾನಗಳಿಲ್ಲ. ಯೇಸು ಕ್ರಿಸ್ತನು ತನ್ನ ಮಹಿಮಾ ರಾಜ್ಯವನ್ನು ಪಡಕೊಳ್ಳುವಾಗ ತನ್ನ ಮೇಲೆ ಕೃಪೆ ತೋರಿಸಬೇಕೆಂದು, ತನ್ನನ್ನು ಕಾಪಾಡಬೇಕೆಂದು ಬಯಸಿದನು. ಈಗ ಇದಕ್ಕೆ ನಮ್ಮ ಕರ್ತನ ಉತ್ತರವನ್ನು ಗಮನಿಸೋಣ. ಆತನು ನನಗೆ ರಾಜ್ಯವಿಲ್ಲವೆಂದು ಹೇಳಲಿಲ್ಲ, ಬದಲಾಗಿ ಆ ಕಳ್ಳನಿಗೆ ಭಿನ್ನಹವು ಸೂಕ್ತವಾಗಿದೆ ಎಂಬ ಸೂಚನೆಯನ್ನು ನೀಡುತ್ತಾನೆ. ನಿಜವಾಗಿ, ಸತ್ಯವಾಗಿ ಎಂಬ ಭಾಷಾಂತರ ಪದವು ಗ್ರೀಕ್ ಮೂಲ ಪದವಾದ ಆಮೇನಿಂದ ಬಂದದ್ದು. ಇದು ಹಾಗೆಯೇ ಆಗಲಿ, ತಥಾಸ್ತು ಅಥವಾ ನಿನ್ನ ಕೋರಿಕೆಯನ್ನು ದಯಪಾಲಿಸಲಾಗಿದೆ ಎಂಬ ಅರ್ಥ ಕೊಡುತ್ತದೆ. ಈ ಹೊತ್ತೇ ಅಂದರೆ ಇದೊಂದು ಅಂಧಕಾರದ ದಿನದಂದು ನಾನೊಬ್ಬ ವಂಚಕನಂತೆ ಬಿಂಬಿಸಲ್ಪಟ್ಟು ಒಬ್ಬ ಮಹಾಪಾತಕಿಯಂತೆ ಸಾಯುತ್ತಿದ್ದೇನೆ. ನನ್ನ ಸಂಗಡ ಪರದೈಸಿನಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ. ಲೂಕ 23:43 ಎಂದು ಯೇಸು ಅವನಿಗೆ ವಾಗ್ದಾನ ಮಾಡಿದನು. ಈ ವಾಗ್ದಾನದ ಸಾರಾಂಶವೇನೆಂದರೆ, ಕರ್ತನು ತನ್ನ ರಾಜ್ಯವನ್ನು ಸ್ಥಾಪಿಸುವಾಗ ಅದು ಪರದೈಸ್ ಆಗಿರುತ್ತದೆ. ಅದರಲ್ಲಿ ಆ ಕಳ್ಳನನ್ನು ಅದರಲ್ಲಿ ಇರಿಸುತ್ತಾನೆ. ಇಂಗ್ಲಿಷ್ ಭಾಷೆಯಲ್ಲಿರುವ ವಚನದಲ್ಲಿ ಟುಡೇ ಎಂಬ ಪದದ ಹಿಂದೆ ಇರುವ ಅಲ್ಪ ವಿರಾಮವನ್ನು ನಾವು ಟುಡೇ ಅಲ್ಪವಿರಾಮ ನಂತರ ಹಾಕಿರುವುದನ್ನು ನೀವು ಗಮನಿಸಬೇಕು. ಇದು ನಮ್ಮ ಕರ್ತನ ಮಾತುಗಳನ್ನು ಸಮರ್ಪಕವಾಗಿಯೂ ಸ್ಪಷ್ಟವಾಗಿಯೂ ಮತ್ತು ಸಮಂಜಸವಾಗಿಯೂ ಮಾಡುತ್ತದೆ. ಆತನು ಬಯಸಿದ್ದಲ್ಲಿ ಆ ಕಳ್ಳನಿಗೆ ಆತನು ಮತ್ತಷ್ಟು ಹೇಳಬಹುದಾಗಿತ್ತು. ಆತನು ತಾನು ಪರದೈಸಿಗೆ ಹೋಗುವ ಸದವಕಾಶವು ತನ್ನ ಈಡುಬಲಿಯ ಕಾರಣ ಮತ್ತು ಅದನ್ನು ತೆತ್ತುದ್ದರಿಂದ ತನಗೆ ಒದಗಿ ಬಂದದೆ ಎಂದು ಹೇಳಬಹುದಾಗಿತ್ತು. ತಾನು ಮತ್ತೊಬ್ಬ ಕಳ್ಳನ ಸಲುವಾಗಿಯೂ ಮತ್ತು ಅಲ್ಲಿ ಬಾಯಿ ಬಿಡುತ್ತಿರುವ, ಪರಿಹಾಸ್ಯ ಮಾಡುತ್ತಿರುವ ಸಮಸ್ತ ಜನರಿಗಾಗಿ, ಈಗಾಗಲೇ ಸಮಾಧಿ ಹೊಂದಿದ, ಮುಂದೆ ಹುಟ್ಟಿ ಬರಲಿರುವ ಅಸಂಖ್ಯಾತ ಜನರಿಗಾಗಿ, ಅಂದರೆ ಅವರೆಲ್ಲರ ಪಾಪಕ್ಕೆ ಈಡುಬಲಿಯಾಗಿ ಸಾಯುತ್ತಿದ್ದೇನೆ ಎಂದೂ ಹೇಳಬಹುದಾಗಿತ್ತು. ಇದು ನಮಗೆ ತಿಳಿದಿದೆ, ಯಾಕೆಂದರೆ ಯೇಸು ಕ್ರಿಸ್ತನು ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಲೇಬೇಕಾಯಿತು. ಪ್ರತಿಯೊಬ್ಬರೂ ಸೂಕ್ತ ಸಮಯದಲ್ಲಿ ಏದೇನಿನ ಪರಿಸ್ಥಿತಿ ಹೊಂದಿಕೊಂಡು ಹಿಂದಿರುಗಿ ಬರಲಿ ಎಂಬ ಸದುದ್ದೇಶದಿಂದ ತನ್ನನ್ನೇ ಎಲ್ಲರ ಸಲುವಾಗಿ ಈಡುಬಲಿಯಾಗಿ ಅರ್ಪಿಸಿದನು. ಈ ಏದೇನಿನ ಪರಿಸ್ಥಿತಿಯನ್ನು ಪ್ರಥಮ ಪುರುಷನ ಪಾಪದ ಸಲುವಾಗಿ ಮುಟ್ಟುಗೋಲು ಹಾಕಿಕೊಳ್ಳಲಾಗಿತ್ತು. ಆದರೆ ಕ್ರಿಸ್ತನ ನೀತಿವಂತಿಕೆಯು, ಸಮರ್ಪಣೆಯು ಅದರ ಕಾರಣದಿಂದಾಗಿ ಮಾನವರಿಗೆ ಪುನಃ ಸ್ವಾಧೀನ ಮಾಡಲಾಯಿತು. ಇಬ್ರಿಯ 2:9, 1 ತಿಮೋತೆ 2:5-6 ವಚನಗಳು ಮತ್ತು ಅಪೋಸ್ತಲರ ಕೃತ್ಯಗಳು 3:19. ಈಗಾಗಲೇ ನಾವು ಕಂಡುಕೊಂಡಂತೆ ಏದೇನ್ ತೋಟವೆಂಬ ಈ ಭೂಮಿಯು ಪೂರ್ಣ ಶಾಪ ವಿಮೋಚನೆಯ ನಂತರ ಹೇಗಿರಬಹುದೆಂಬುದಕ್ಕೆ ಒಂದು ದೃಷ್ಟಾಂತವಾಗಿದೆ. ಅದು ಪರಿಪೂರ್ಣವಾಗಿಯೂ ರಮಣೀಯವಾಗಿಯೂ ಇರುತ್ತದೆ. ಪರದೈಸ್ ಎಂಬುವುದು ಅರೇಬಿಕ್ ಮೂಲ ಪದವಾಗಿದ್ದು ಉದ್ಯಾನವನ ಇಲ್ಲವೇ ತೋಟವನ್ನು ಸೂಚಿಸುತ್ತದೆ. ಸೆಪ್ತುವಾಂಗಿತನಲ್ಲಿ ಇದನ್ನು ದೇವರ ಏದೇನಿನಲ್ಲಿ ಒಂದು ಉದ್ಯಾನವನ ಅಂದರೆ ಪರದೈಸನ್ನು ಮಾಡಿದನು. ಆದಿಕಾಂಡ 2:8 ಎಂದು ಭಾಷಾಂತರಿಸಲಾಗಿದೆ. ಕ್ರಿಸ್ತನು ತನ್ನ ರಾಜ್ಯವನ್ನು ಸ್ಥಾಪಿಸಿ ಕೆಡುಕರನ್ನು ಬಂಧಿಸುವುದು ಮುಂತಾದವುಗಳು ನಡೆಯುವಾಗ ಈ ಭೂಮಿಯು ಕ್ರಮೇಣ ಪರದೈಸು ಆಗುವುದು ಮತ್ತು ಸಮಾಧಿಯಲ್ಲಿರುವ ಆ ಎರಡು ಕಳ್ಳರೊಳಗೂಡಿ ಎಲ್ಲರೂ ಅದರೊಳಕ್ಕೆ ಸೇರುವರು. ನಂತರದಲ್ಲಿ ಅದರ ಕಾನೂನುಗಳಿಗೆ ವಿಧೇಯರಾಗಿ ಅವರು ಅದರಲ್ಲಿ ಜೀವಿಸುತ್ತಾ ಸದಾಕಾಲವೂ ಸಂತೋಷವಾಗಿರಬಹುದು. ಹೀಗಿದ್ದಾಗ್ಯೂ ಆ ಕತ್ತಲೆಯ ಸಮಯದಲ್ಲಿ ಶ್ರಮೆ ಅನುಭವಿಸುತ್ತಿರುವ ಕರ್ತನಿಗೆ ಹೇಳಿದ ಕರುಣೆಯ ಮಾತುಗಳಿಗೆ ಈ ಅರಸನು ತನ್ನ ಸಹೋದರರೆಂದು ಕರೆದವರಿಗೆ ಒಂದು ಲೋಟ ನೀರನ್ನಾಗಲಿ ಕೊಟ್ಟು ಅಥವಾ ಬೇರೆ ರೀತಿಯಲ್ಲಿ ಕನಿಕರ ತೋರಿಸಿದವರಿಗೆ ಮುಂದೆ ಬರತಕ್ಕ ಬಹುಮಾನವನ್ನು ತಪ್ಪದೇ ನೀಡಲಾಗುವುದು ಎಂಬ ಕರ್ತನ ಮಾತನ್ನು ನಾವು ಶಂಕಿಸುವುದಿಲ್ಲ. ಮತ್ತಾಯ 10:42. ದೇವರ ವಾಕ್ಯಗಳಲ್ಲಿ ಪರದೈಸನು ಈ ಲೋಕಕ್ಕೆ ಪಾಪವೂ ಶಾಪವೂ ಪ್ರವೇಶಿಸುವ ಮೊದಲು ಮಾನವನು ಆತನ ಸೃಷ್ಟಿಕರ್ತನೊಂದಿಗೆ ಸಾಮರಸ್ಯದಿಂದ ಪುರಾತನವಾದ ಆಶೀರ್ವಾದದಾಯಕವಾದಂಥ ಸ್ಥಿತಿಯನ್ನು ವರ್ಣಿಸಲು ಉಪಯೋಗಿಸಲಾಗಿದೆ ಎಂಬುವಂಥದ್ದೇ.